And press the bell icon. ಇಕಡೆ ನೋಡಿ ಇಕಡೆ ನೋಡಿ ಸರಿ ಬಿಡಿ ನಡ್ಕೊಂಡು ಅದ್ ಬೆಳೆಸ್ಬೇಕು ಸರ್. ತಾಲೂಕು ರೈತ ಮೋರ್ಚಾ ಅಧ್ಯಕ್ಷರಾಗಿದ್ದೀರಿ, ತಾವು ರೈತರ ಬಗ್ಗೆ ಮುಂದೆ ಯಾವ ತರ ಹೆಜ್ಜೆ ಇಡ್ತೀರಿ, ಹಾಗೂ ಈಗ ಈ ಸಂತೆಬಚ್ಚೇಡಿ ಒಬ್ಬಳಿಗೆ ಬಂದಿರುವಂತ ಕಾರಣ ಏನು ಸರ್ ಇವತ್ತು? ಸರ್, ಏನು ನಮ್ಮ ಒಂದು ವರ್ಷದ ಯಡಿಯೂರಪ್ಪರ ಮುಖ್ಯಮಂತ್ರಿ ಅವಧಿಯಲ್ಲಿ ಏನೇ ಒಂದು ಕಾರ್ಯಕ್ರಮ, ಇದೊಂದು ಪರಿಸರಣ ಪತ್ರವನ್ನು ಗ್ರಾಮ ಗ್ರಾಮಕ್ಕೆ ತಲುಪುವಂತೆ ಮನೆ ಮನೆಗೆ ಹೋಗಿ ನಾವೊಂದು ಇದೊಂದು ಪಬ್ಲಿಸಿಟಿಯನ್ನು ಇದು ಮಾಡೋಂಥ ಮೂಲಕ ಒಂದು ಗಿಡಗಳನ್ನು ಎಲ್ಲ ಬೂತ್ ವೈಸ್ ಇಡೀ ಸಂತೆಬಚ್ಚಳ್ಳಿ ಹೋಬಳಿ ಆಗಲಿ ನಮ್ಮ ಇಡೀ ಕೆಆರ್ಪೇಟೆ ತಾಲೂಕಿನಲ್ಲಿ ಬೂತ್ ವೈಸು ಆಗಿ ನಾವು ಹಳ್ಳಿ ಹಳ್ಳಿ ಹಳ್ಳಿಗೆ ಹೋಗಿ ಬೂತ್ ವೈಸು ಒಂದು ಗಿಡವನ್ನು ನೆಟ್ಟು ಮುಂದೆ ಗಿಡವನ್ನು ಬೆಳೆಸುವ ಉದ್ದೇಶದಿಂದ ನಾವು ಪರಿಸರ ಸಂಭ್ರಮದಿಂದ ಈಗ ಈ ಕರಪತ್ರವನ್ನು ಮನೆ ಮನೆಗೆ ತಲುಪುವಂಥ ಸುದ್ದಿಯನ್ನು ಮಾಡುತ್ತಿದ್ದೇವೆ. ಈ ನಮ್ಮ ಒಂದು ಈಗ ಉಪಾಧ್ಯಕ್ಷರಾಗಿ ವಿಜೇಂದ್ರಣ್ಣನವರು ಈಗ ಆಯ್ಕೆ ಆಗಿದ್ದಾರೆ, ಅವ್ರಿಗೂ ಸಹ ನಾವು ಶುಭ ಕೋರುತ್ತೇವೆ. ಇದೇ ಥರ ಮುಂದೆ ನಡ್ಕೊಂಡು ಹೋಗಲಿ, ನಡೀತಾ ಇರಲಿ ಇದು ಮುಂದೆ. ನಾವು ಹಾಗೂ ರೈತರಿಗೆ ಏನೇ ಒಂದು ಸಮಸ್ಯೆಗಳಿದ್ದರೂ ನಾವು ಪಂದಿಸಿ ಅವರು 24 ಅವರ್ಸ್ ನಾವು ಅವ್ರಿಗೆ ಪಂದಿಸುವ ಕಾರ್ಯಕ್ರಮವನ್ನು ಮಾಡ್ತೇವೆ. ಮುಂದೆ ಏನೇ ಇರಲು ನಾವು ಅದ ಮಾಡಿ ತೋರಿಸ್ತೀವಿ. ತಮ್ಮ ಹೆಸರು? ಶಿವರಾಮೇಗೌಡ ಅಂತ, ಚಿಕ್ಕೋನಹಳ್ಳಿ ರೈತ ಮೋರ್ಚಾ ಅಧ್ಯಕ್ಷರು. ಥ್ಯಾಂಕ್ ಯು. ಎಲ್ಲ ನಮ್ಮ ಕಾರ್ಯಕರ್ತರು ಆಗ ಎಲ್ಲರೂ ಆಗಮಿಸಿದ್ದಾರೆ, ನಮಗೆ ಅವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಇದೇ ಥರ ಇಡೀ ತಾಲೂಕಿನಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ, ಹಾಗೂ ನಮ್ಮ ನೆಚ್ಚಿನ ನಾಯಕರು ನಮ್ಮ ಪರಮೇಶ್ವರನವರಿಗೆ ಈ ಅವರಿಗೆ ವಹಿಸಿದಂಥ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಾವು OBC ತಾಲೂಕು ಅಧ್ಯಕ್ಷರು ಮತ್ತು OBC ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ BJP ಕಾರ್ಯಕರ್ತರು ಹಾಗೂ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ನನ್ನ ಹೆಸರು ನಾಗರಾಜು, ಸಾರಂಗಿ ನಾಗಣ್ಣ, ತಾಲೂಕು OBC ಅಧ್ಯಕ್ಷರು, ಕೆಆರ್ಪೇಟೆ. ಥ್ಯಾಂಕ್ ಯು. ಸರ್, ಇವತ್ತು ಸಂತೆಬಚ್ಚಳ್ಳಿ ಹೋಬಳಿನಲ್ಲಿ ಕರಪತ್ರಗಳು ಅಂತ ಇದ್ದೀನಿ, ಮತ್ತು ಗ್ರಾಮಗಳಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲೆಲ್ಲ ಸಸಿಗಳನ್ನ ನೆಡ್ತಾ ಇದ್ದೀರಿ, ಇದ್ರ ವಿಶೇಷತೆ ಏನು ಸರ್ ಇವಾಗ? ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪಜಿಯವರ ಒಂದು ವರ್ಷದ ಸಾಧನೆಯ ಕರಪತ್ರಗಳನ್ನು ತಾಲೂಕಿನಾದ್ಯಂತ ಇಂದಿನಿಂದ ವಿತರಣೆ ಮನೆ ಮನೆಗೆ ತೆರಳಿ ವಿತರಣೆ ಮಾಡ್ತಾ ಇದ್ದೀವಿ. ಮತ್ತು ಪರಿಸರ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಗುರಿ, ಹಾಗಾಗಿ ಯಡಿಯೂರಪ್ಪಜಿಯವರ ಪರಿಸರ ಕಾಳಜಿಯನ್ನು ನಾವು ನಮಗೆಲ್ಲ ಇದೇ ಥರ ಸಸಿಗಳನ್ನು ನೆಟ್ಟು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಹಾಗೂ ನಮ್ಮ ಈಗ COVID-19 ಇರೋದರಿಂದ ಹಾಗಾಗಿ ಮನೆ ಕರಪತ್ರ ವಿತರಣೆ ಮಾಡೋದ್ರ ಜೊತೆಗೆ ಎಲ್ಲ ಜನರಿಗೂ ಹೇಗೆ ಅಂತರವನ್ನು ಕಾಯ್ದುಕೋಬೇಕು, ಹೇಗೆ ನಾವು ಈ ಕಾಯಿಲೆಯಿಂದ ರಕ್ಷಣೆ ಪಡೀಬೇಕು ಅನ್ನೋದನ್ನು ಮನೆ ಮನೆಗೆ ಎರಡು ಕೆಲಸನ ಕೂಡ ಮಾಡ್ತಾ ಇದ್ದೀವಿ. ಹಾಗೂ ಈ COVID-19 ಕೂಡ ಒಂದು ಕಡುಬಡವರ ಗಮನದಲ್ಲಿಟ್ಟುಕೊಂಡು ಎಲ್ಲರಿಗೂ ಕೂಡ ಏನು ಎಲ್ಲ ಅನುಕೂಲಗಳು ಮತ್ತು ಎಲ್ಲ ಏನೇನು ಯೋಜನೆಗಳನ್ನು ಅನುಕೂಲ ಮಾಡಿಕೊಡೋಂಗೆ ಮಾಡಿದ್ದಾರೆ, ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ತಮ್ಮ ಹೆಸರು ಸರ್? ಹಾಗೂ ಹೊಸದಾಗಿ ಈಗ ನೂತನವಾಗಿ ಆಯ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಜೇಂದ್ರ ಅಣ್ಣನವರಿಗೆ ತಾಲೂಕಿನ ಜನತಾ ಪಾರ್ಟಿ ವತಿಯಿಂದ ತಾಲೂಕಿನ ಜನತೆಯ ಪರವಾಗಿ ಶುಭಾಶಯವನ್ನು ಕೋರುತ್ತಿದ್ದೇನೆ. ತಮ್ಮ ಹೆಸರು? ಪಯೋಜಿ ಪರಮೇಶ್, ತಾಲೂಕು ಅಧ್ಯಕ್ಷರು. ಥ್ಯಾಂಕ್ ಯು ಸರ್. ವೆಲ್ಕಮ್.
ಸರಿ ಹೇಳಿ. ಸಂತೆ ಬಚ್ಚಳ್ಳಿ ಹೋಬಳಿಯಲ್ಲಿ ಪರಿಸರ ಸಂರಕ್ಷಣಾ ಪ್ರಯುಕ್ತ ಗಿಡಗಳನ್ನು ಪ್ರತಿ ಬೂತ್ ಮಟ್ಟದಲ್ಲೂ ಗಿಡಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಕರಪತ್ರ ಹಂಚಿಕೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀತಾ ಇದೆ. ಒಂದು ವರ್ಷ ಸಾಧನೆ ಏನಿದೆ ಅದ ಪ್ರತಿ ಮನೆ ಮನೆಗೂ ಹೋಗಿ ಕಾರ್ಯಕರ್ತರಿಗೆಲ್ಲ ಕರಪತ್ರ ಹಂಚಿಕೆ ಮಾಡ್ತಾ ಇದ್ದೀವಿ. ಎಲ್ಲ ಯಶಸ್ವಿಯಾಗಿ ನಡೀಲಿ ಅಂತ ಕೇಳ್ಕೊತೀನಿ. ತಮ್ಮ ಹೆಸರು? ಲಿಂಗರಾಜು. ಹೋಬಳಿ ಅಧ್ಯಕ್ಷ. ಓಬಿಸಿ ಹೋಬಳಿ ಅಧ್ಯಕ್ಷ. ಓಬಿಸಿ ಹೋಬಳಿ ಅಧ್ಯಕ್ಷ. ಥ್ಯಾಂಕ್ ಯು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ
ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ